ಸ್ಟೂಡೆಂಟ್ಸ್ 2018 ಅಲ್ಲಿ ಬಿಸ್ನೆಸ್ ಟ್ಯಾಕ್ಸೇಷನ್ ಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ ಇದೆ, ಅದನ್ನ ಯಾಕೆ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವಶನ್ ಓದ್ತೀನಿ. ಎ ಕನ್ಸೈನ್ಮೆಂಟ್ ಈಸ್ ಇಂಪೋರ್ಟೆಡ್ ಬೈ ಏರ್, ದಿ ಸಿಐಎಫ್ ಪ್ರೈಸ್ ಈಸ್ $2,500, ಏರ್ ಫ್ಲೈಟ್ ಈಸ್ $600 ಅಂಡ್ ಇನ್ಶೂರೆನ್ಸ್ ಕಾಸ್ಟ್ ಈಸ್ $75. ಎಕ್ಸ್ಚೇಂಜ್ ರೇಟ್ ಅನೌನ್ಸ್ಡ್ ಬೈ CBEC ಆಸ್ ಪರ್ ಕಸ್ಟಮ್ಸ್ ನೋಟಿಫಿಕೇಶನ್ is $1 is equals to 65, basic customs duty 10%, education cess is applicable, IGST at the rate of 18%, find the assessable value and the customs duty payable ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ಎಲ್ಲ ಹುಡುಕಿದ್ರು ಕೂಡ ಏನಿಲ್ಲ, FOB ವ್ಯಾಲ್ಯೂ ಇಲ್ಲ. ಯೂಶುವಲ್ ಆಗಿ FOB ವ್ಯಾಲ್ಯೂ ಏನ್ ಮಾಡ್ತಾ ಇದ್ವಿ ಅಂದ್ರೆ ಫ್ಲೈಟ್ ನ ಮತ್ತೆ ಇನ್ಶೂರೆನ್ಸ್ ನ ಎರಡನ್ನ ಆಡ್ ಮಾಡಿದ್ರೆ ಅವಾಗ ಬರುವಂತದ್ದು ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ಲೈಟ್. ಅಂದ್ರೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಫ್ಲೈಟ್ ಅಂದ್ರೆ ಏನು, FOB ವ್ಯಾಲ್ಯೂ ಸೇರ್ಕೊಂಡಿರುತ್ತೆ, ಫ್ಲೈಟ್ ಸೇರ್ಕೊಂಡಿರುತ್ತೆ, ಮತ್ತೆ ಇನ್ಶೂರೆನ್ಸ್ ಸೇರ್ಕೊಂಡಿರುತ್ತೆ. ಆಗ ನಾವೇನ್ ಮಾಡ್ತೀವಿ, ಫಸ್ಟ್ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಫ್ಲೈಟ್ ಇಲ್ಲಿ ಆಡ್ ಮಾಡಿದೀವಲ್ವಾ, FOB ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, ಲೆಸ್ ಮಾಡ. ಲೆಸ್ ಯಾವ್ದಾದ್ ಲೆಸ್ ಮಾಡ ಅಂದ್ರೆ ಏರ್ ಫ್ಲೈಟ್ $600 ಅವನೇ ಕೊಟ್ಟಿದ್ದಾನೆ, $75 ಅಷ್ಟು ಇನ್ಶೂರೆನ್ಸ್ ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಈಗ ಇವೆರಡನ್ನ ಮೈನಸ್ ಮಾಡಿದ್ರೆ 2,500 ಎಷ್ಟು ಬರುತ್ತೆ ಹೇಳಿ, ಹೇಳ್ತಾ ಇಲ್ಲ ನೀವು, $1,825 ಬರುತ್ತೆ. ಈಗ FOB ವ್ಯಾಲ್ಯೂ ಬಂತು, ಕರೆಕ್ಟಾ? ಈ FOB ವ್ಯಾಲ್ಯೂ ಮಲ್ಟಿಪ್ಲೈ ಬೈ 65 ರುಪೀಸ್ ಎಷ್ಟು ಬರುತ್ತೆ ಇಂಡಿಯನ್ ವ್ಯಾಲ್ಯೂ, 1,18,625 ಬರುತ್ತೆ, ಕರೆಕ್ಟಾ? ಇದಕ್ಕೆ ಏನೇನ್ ಆಡ್ ಮಾಡಬೇಕು ಅಂದ್ರೆ ಫ್ರೈಟ್ ಎಂತ ಫ್ರೈಟ್ ಕೊಟ್ಟಿದ್ದಾರೆ, ಏರ್ ಫ್ರೈಟ್ ಕೊಟ್ಟಿದ್ದಾರೆ. ಏರ್ ಫ್ರೈಟ್ ಕೊಟ್ಟಿದ್ರೆ ನಾವು ಕಂಪೇರ್ ಮಾಡ್ತೀವಿ, ಏನಕ್ಕೆ ಆಕ್ಚುಯಲ್ ಫ್ರೈಟ್ ಎಷ್ಟು 600 ಅಥವಾ 20% ಆಫ್ FOB ವ್ಯಾಲ್ಯೂ. FOB ವ್ಯಾಲ್ಯೂ ಬಂದು 1825 ಇದೆ, ಇಂಟು 20% ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ, 2,375 ಬರುತ್ತಾ, 365 ಬರುತ್ತೆ, ಕರೆಕ್ಟಾ? ಈಗ ಯಾವ್ದು ಕಡಿಮೆ ಇದೆ ಇವೆರಡರಲ್ಲಿ, 365 ಕಡಿಮೆ ಇದೆ. 365 ಇಂಟು 65 ಮಾಡಿ ಎಷ್ಟು ಬರುತ್ತೆ ಹೇಳಿ, 23,725, ಕರೆಕ್ಟಾ? ಹಾಗೆ ಇನ್ಶೂರೆನ್ಸ್ ಅವನೇ ಹೇಳಿದಾನೆ 75. ನೋಡಿ, ಪ್ರಾಬ್ಲಮ್ ನಲ್ಲಿ ಇನ್ಶೂರೆನ್ಸ್ ಕೊಟ್ಟಿಲ್ಲ ಅಂದಾಗ ಮಾತ್ರ 1.125% ಆನ್ FOB ಮಾಡ್ತೀವಿ, ಕರೆಕ್ಟ್ ಅಮ್ಮನೆ? ಆದ್ರೆ ಇಲ್ಲಿ ಏನ್ ಕೊಟ್ಟವನೆ, ಅವನೇ $75 ಅಂತ ಹೇಳಿದಾನೆ. ಆಕ್ಚುಯಲ್ ಆಗಿ ಇನ್ಶೂರೆನ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ರು ಅಷ್ಟು ಹಾಕೊಂಬಿಡಿ, ಕೊಟ್ಟಿಲ್ಲ ಅಂದ್ರೆ ಮಾತ್ರ 1.125% ಮಾಡ್ಕೊಳ್ತೀವಿ, ಕರೆಕ್ಟ್ ಅಲ್ಲ ನಮ್ಮ ಪೂಜಾ, ಕರೆಕ್ಟಾ? ಈಗ ಟೋಟಲ್ ಇದು 75,4875. ದಯವಿಟ್ಟು ನೀವು ನಂಬರ್ಸ್ ಅಲ್ಲಿ ಹೇಳಿ, ಈ ತರ ಈ ಯಾರು ದನಕ ಯಾವತರ ಹೇಳ್ಬಾರ್ದು, ಓಕೆನಾ? ಬರೋದನ್ನ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈಗ ಟೋಟಲ್ ಮಾಡಿದ್ರೆ 15 1 carries 16 1 carries 12 and 2 $2,265. ಇದು 15 10 12 1 carries 16 1,47,225. ಈಗ ಬೇಸಿಕ್ ಡ್ಯೂಟಿ ಪೇಯಬಲ್ ಕ್ಯಾಲ್ಕುಲೇಟ್ ಮಾಡಿ, ಇದು ಅಸೆಸಬಲ್ ವ್ಯಾಲ್ಯೂ ಬಂತು, ಕರೆಕ್ಟಾ? ಸೊ ಈ ತರ ಏನಾದ್ರು ಸಿಐಎಫ್ ವ್ಯಾಲ್ಯೂ ಕೊಟ್ಟಾಗ, ಓಕೆನಾ? ಸಿಐಎಫ್ ಅಂದ್ರೆ ಏನು, FOBಗೆ ಏನೇನ್ ಸೇರಿಸಿರ್ತೀವಿ, ಫ್ಲೈಟ್ ಇನ್ಶೂರೆನ್ಸ್ ಸೇರಿಸಿರ್ತೀವಿ. ನಮ್ಗೆ FOB ಬೇಕು ಅಂದ್ರೆ ಅವೆರಡನ್ನು ಮೈನಸ್ ಮಾಡಬೇಕು, ಬರೋದು FOB, ಆಮೇಲೆ ಮತ್ತೆ ಫ್ರೈಟ್ ಆಡ್ ಮಾಡೋಣ. ಯಾಕೆಂದ್ರೆ ಇಲ್ಲಿ ಏರ್ ಫ್ರೈಟ್ ಕೊಟ್ಟಿರೋದ್ರಿಂದ ಯಾವ್ ಕಡಿಮೆ ಇದೆ ಅದೇ ತಗೊಳ್ಬೇಕಾಗುತ್ತೆ, ಅದಕ್ಕೋಸ್ಕರ, ಕರೆಕ್ಟ್ ಡಿಜೆ? ವೆರಿ ಗುಡ್. ನಾವು ಅಸೆಸಬಲ್ ವ್ಯಾಲ್ಯೂ ಎಷ್ಟಿದೆ, 1,47,225 ಇದೆ, ಕರೆಕ್ಟಾ? ಕಸ್ಟಮ್ಸ್ ಡ್ಯೂಟಿ ಅವನೇ ಹೇಳಿದಾನೆ 20% ಎಷ್ಟು, 10% 14,723, ಓಕೆನಾ? 14,723 ಬರುತ್ತೆ, ಕರೆಕ್ಟಾ? ಈಗ ಇದನ್ನ ಟೋಟಲ್ ಮಾಡಿದ್ರೆ 8, 4, 9, 11, 6, 1 ಇದು 14,723, ಓಕೆನಾ?
ಗೈಸ್ ಎಸ್ ಸರ್ ಮೀನ್ ಓಕೆ ಫೈನ್ ಸರ್ ಚಾರ್ಜ್ ಹೆಂಗ್ ಮಾಡೋದು ಅಂದ್ರೆ 14,723 ಮೇಲೆ 10% 1,472 ಅಲ್ಲಿಗೆ 1472 ಇಲ್ಲೂ ಆಡ್ ಮಾಡೋಣ 10, 12, 14, 3, 6, 1 ದಿಸ್ ಈಸ್ 5,916,180 ಯಾವ್ದ್ರ ಮೇಲೆ ಮಾಡಬೇಕು 1,63,420 ಅಮೌಂಟ್ ಮೇಲೆ ಮಾಡಬೇಕು ಎಷ್ಟ್ ಬರುತ್ತೆ ಹೇಳ್ರಪ್ಪ ಓಕೆ 29,416 1,1654 ಅಲ್ಲಿಗೆ 45,611 ರುಪೀಸ್ ಅಷ್ಟು ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಬರುತ್ತೆ ಕ್ಲಿಯರ್ ಸೂಪರ್ ಅಲ್ವಾ ಸೊ ಈಗ ದಯವಿಟ್ಟು ಈ ಕ್ವಶನ್ 14 ಮಾರ್ಕ್ಸ್ ಕೇಳಿದಾನೆ ನನಗ್ ಗೊತ್ತಿರೋ ಪ್ರಕಾರ ಓಕೆನಾ 100% ಈ ಸಾರಿ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಕೇಳಲ್ಲ ಬರೀ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಇದೇ ಪ್ರಾಬ್ಲಮ್ ನೇ 6 ಮಾರ್ಕ್ಸ್ ಕೇಳ್ತಾರೆ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ ಓಕೆನಾ 19th ಎಕ್ಸಾಮ್ ಆದ್ಮೇಲೆ 5 o'clock ಗೆ ನನಗೆಲ್ಲ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡಿ ನೋಡಿ ಓ ಶ್ರೀನಾಥ್ ಸರ್ ಯಾರಿಗೂ ಗೊತ್ತಿಲ್ಲ ಅಲ್ವಾ ನನ್ನ ಹೆಸರು ಮೈ ನೇಮ್ ಈಸ್ ಶ್ರೀನಾಥ್ ಸರ್ ಓಕೆ ಐ ಹ್ಯಾವ್ ಮೈ ಓನ್ ಟ್ಯೂಷನ್ ಪ್ಲೇಸ್ ಆಸ್ ಸಾಯಿ ಸ್ಟಡಿ ಸರ್ಕಲ್ ಇನ್ ಯಲಹಂಕ ನ್ಯೂಟೌನ್ ಜಸ್ಟ್ ಆಪೋಸಿಟ್ ಟು ಶೇಷಾದ್ರಿಪುರಂ ಕಾಲೇಜ್ ಓಕೆನಾ ಸೊ ಇದಾದ್ಮೇಲಿಂದ ನಿಮ್ನ ಎಕ್ಸಾಮ್ಸ್ ಆದ್ಮೇಲಿಂದ ನಿಮ್ಗೆ PGCET ಪೋಸ್ಟ್ ಗ್ರಾಜುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಗೆ ಏನೇನ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಇದೆ ಜನರಲ್ ಆಪ್ಟಿಟ್ಯೂಡ್ಸ್ ಇದೆ ಮತ್ತೆ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ಸ್ ಅಂಡ್ ಇನ್ನೊಂದು ಅವೆಲ್ಲ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದು ಅಲ್ದಾಗೆ ಇನ್ನೂ ಒಂದಷ್ಟು ವಿಡಿಯೋಸ್ ಹಾಕ್ತೀನಿ ಇನ್ನು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಪರ್ಸನಲ್ ಕೋಚಿಂಗ್ಗೂ ಬರಬಹುದು ಓಕೆನಾ ತುಂಬಾ ನಾಮಿನಲ್ ಫೀಸ್ ಚಾರ್ಜ್ ಮಾಡ್ತೀನಿ ಓಕೆನಾ ನಿಮ್ ಲೈಕ್ ಆಗಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು